ಅಪ್ಪೋಡಿನ ಬಗ್ಗೆ ಇಷ್ಟು ಆಸಕ್ತಿ ಯಾಕೆ ಅಂತ ನಿಮ್ಗೆ ಗೊತ್ತಾಗ್ತಾ ಇಲ್ಲ. ಪಕ್ಷೆ ಇನ್ನು ಈ ರೀತಿ ಮುಂದುವರೆದರೆ ಪಕ್ಷೆ ದೊಡ್ಡ ಹೋರಾಟ ಮುಂದಿನ ದಿನಗಳಲ್ಲಿ ನಡೀತದೆ. ಈಗಾಗಲೇ ನಮ್ಮ ಪಾರ್ಲಿಮೆಂಟ್ನಲ್ಲಿ ಕೂಡ ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿ ಮಾಡಿದ್ದಾರೆ. ಆ ಕಮಿಟಿಯಲ್ಲಿ 31 ಜನರ ಸಮಿತಿಯಲ್ಲಿ ಇರ್ತಕ್ಕಂಥವರು ಹೆಚ್ಚಾಗಿ ಸಂಘ ಪರಿವಾರದ ಹಿನ್ನೆಲೆ ಇರ್ತಕ್ಕಂಥವ್ರು. ಯಾರು ಮುಸಲ್ಮಾನರಿಗೆ ಮಸೀದಿ ಹೋಗಬಾರ್ದು, ಮಸೀದಿ ಕೆಡಬೇಕು, ಮಸೀದಿ ಇರಬಾರ್ದು ಅಂತ ಹೇಳುವಂತ ಪ್ರತಿಪಾದನೆ ಮಾಡ್ತಕ್ಕಂಥ ಜನಸಂಖ್ಯೆ ಹೆಚ್ಚಿದೆ. ಉದಾಹರಣೆಗೆ ತೇಜಸ್ವಿ ಸೂರ್ಯ ಕಂಡ ಕಂಡಲ್ಲಿ ಮುಸಲ್ಮಾನರನ್ನ ಅವಹೇಳನ ಮಾಡುವುದು, ಟೀಕೆ ಮಾಡತಕ್ಕಂಥ ವ್ಯಕ್ತಿ. ಅದಕ್ಕಿಂತ ಮಿಗಿಲಾಗಿ ಒಳ್ಳೆಯವರನ್ನ ಪಕ್ಷಾತೀತವಾಗಿರ್ತಕ್ಕಂಥವ್ರನ್ನ ಇವತ್ತು ವೀರೇಂದ್ರ ಹೆಗ್ಗಡೆ ಅವರಿದ್ದಾರೆ, ಸ್ವಾಗತಿಸ್ತೇನೆ ನಾನು. ಹೆಗ್ಗಡೆ ಅವರು ಬಹಳ ದೂರದೃಷ್ಟಿ ಇಟ್ಟುಕೊಂಡು ಮುಸ್ಲಿಂ ಸಮುದಾಯದ ಆಸ್ತಿಯಲ್ಲಿ ಹಸ್ತಕ್ಷೇಪ ಮಾಡಬಾರ್ದು ಅಂತ ಹೇಳುವಂತ ನಿಲುವನ್ನೇ ಅವ್ರು ವ್ಯಕ್ತಪಡಿಸಬಹುದು ಅಂತ ನನಗೆ ವಿಶ್ವಾಸ ಇದೆ. ಯಾಕಂದೇಳಿದ್ರೆ ಅವರೊಬ್ಬ ಜಾತ್ಯತೀತ, ಆ ದೇವಸ್ಥಾನ ಧರ್ಮಸ್ಥಳದ ದೇವಸ್ಥಾನ ಕೂಡ ಬಹಳ ಪುರಾತನವಾಗಿರ್ತಕ್ಕಂಥ ಎಲ್ಲ ಧರ್ಮದವರು ಅವ್ರನ್ನ ಗೌರವಿಸ್ತಾರೆ. ಅವರು ಕೂಡ ಅದಕ್ಕೆ ನಮ್ಮ ಸಮುದಾಯಕ್ಕೆ ಅನುಕೂಲವಾಗಿ ಪ್ರತಿಪಾದನೆ ಮಾಡಬಹುದು ಅಂತ ಇರ್ತಕ್ಕಂಥ ವಿಶ್ವಾಸ ಇದೆ. ಅಂದ್ರೆ ಇತರ ವಿಶ್ವಾಸ ಇಲ್ಲ. ತೇಜಸ್ವಿ ಸೂರ್ಯ ಅಂತವರು ಅಥವಾ ಈ ಸಚಿವ ಕಿರಣ್ ರಿಜು ಅವರು ಕೂಡ ಯಾವತ್ತೂ ಕೂಡ ಅಲ್ಪಸಂಖ್ಯಾತರ ಮುಸ್ಲಿಂ ಸಮುದಾಯದ ವಿರುದ್ಧ ವಿನ ಬಜೆಟ್ನಲ್ಲಿ ಕೂಡ ಹಣ ಇಲ್ಲ, ಅಲ್ಪಸಂಖ್ಯಾತರ ಏಳಿಗೆಗೆ ಹಣ ಆಗ್ತಾ ಇಲ್ಲ. ಒಟ್ಟಿನಲ್ಲಿ ಇವರ ಉದ್ದೇಶ ವಕ್ಫ್ ಮಂಡಳಿಯಲ್ಲಿ ಕೂಡ ಇತರ ಸಮುದಾಯವನ್ನು ತುರುಕಿಸಿ ಇವತ್ತು ನಮ್ಮ ಸಮುದಾಯವನ್ನು ಒಡೆಯತಕ್ಕಂಥ ಒಂದು ಕೆಲಸ ಮಾಡ್ತಾ ಇದ್ರೆ ಬಹಳ ಖಂಡನೀಯವಾದ್ದು. ಕೇಂದ್ರ ಸರ್ಕಾರ ಇದರಿಂದ ತಕ್ಷಣ ಹಿಂದೆ ಹೋಗಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೇವೆ. ಕೆ ಸಿ ವೇಣುಗೋಪಾಲ್ ಅವರಿರ್ಬೋದು, ಎಲ್ಲ ವಿರೋಧ ಪಕ್ಷದವರು, ಎನ್ ಸಿ ಪಿ ಪಕ್ಷ ಇದೆ, ಎಲ್ಲ ಪಕ್ಷದವರು ಇದನ್ನು ವಿರೋಧ ಮಾಡಿ ಮೊನ್ನೆ ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿಗೆ ಹಾಕ್ಲಿಕ್ಕೆ ಅವರು ಪ್ರಯತ್ನ ಪಟ್ಟು ಯಶಸ್ವಿಯಾಗಿದ್ದಾರೆ. ಈ ತರದ ಕಾನೂನನ್ನು ತಂದ್ರೆ ಈ ದೇಶದ ಪರಿಸ್ಥಿತಿ ಏನಾಗುತ್ತೆ ಅದು ನಾವು ನೋಡ್ತಾ ಇದ್ದೇವೆ. ಬಾಂಗ್ಲಾದೇಶದಲ್ಲಿ ಅಥವಾ ಪಾಕಿಸ್ತಾನದಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಆಗ್ತಕ್ಕಂಥ ಅನಾಹುತಗಳು, ಮತ್ತು ನಾವು ಪರಸ್ಪರ ಸಮುದಾಯ ಸೌಹಾರ್ದತೆಯಿಂದ ಐಕ್ಯತೆಯಿಂದ ಬಾಳ್ತಕ್ಕಂಥ ಈ ಸಂದರ್ಭದಲ್ಲಿ ಈ ರೀತಿಯ ಒಂದು ಒಡಕನ್ನ, ಈ ರೀತಿಯ ಒಂದು ಕಾನೂನನ್ನು ತರತಕ್ಕಂಥ ಅಗತ್ಯತೆ ಏನಿತ್ತು?